Christianity is the best religion to mankind. Humanity. ಹೋಮ್ ಡಾಕ್ಟರ್ ಫೌಂಡೇಶನ್ ವತಿಯಿಂದ ಡಾಕ್ಟರ್ ಶಶಿಕಿರಣ್ ರವರು ಹ್ಯುಮ್ಯಾನಿಟಿ ಸಂಸ್ಥೆಗೆ ಭೇಟಿ ನೀಡಿದ್ದಾರೆ. ಇದರ ಮೊದಲು ಸಹ ತುಂಬ ಸಲ ಡಾಕ್ಟರ್ ಇಲ್ಲಿ ಬಂದಿದ್ದಾರೆ ಅವರ ತಂಡದೊಂದಿಗೆ. ಇವತ್ತು ಸಹ ಅವರ ತಂಡ ದೊಟ್ಟಿಗೇನೆ ಬಂದಿದ್ದಾರೆ. ಒಂದು ನಿಸ್ವಾರ್ಥತೆಯಿಂದ ಒಂದು ಕೆಲಸ ಮಾಡುವ ಅವರ ತಂಡವಾಗಿದೆ. ಹೋಮ್ ಡಾಕ್ಟರ್ ಫೌಂಡೇಶನ್ ವತಿಯಿಂದ ಹ್ಯುಮ್ಯಾನಿಟಿ ಸಂಸ್ಥೆಗೆ ಕೂಡ ಅವರು ಸನ್ಮಾನ ಕೂಡ ಮಾಡಿದ್ದಾರೆ. ಅದೇ ರೀತಿ ಅವರ ಪುಟ್ಟ ದೇಣಿಗೆಯನ್ನು ಕೂಡ ಆವಾಗ ಆವಾಗ ಹ್ಯುಮ್ಯಾನಿಟಿ ಸಂಸ್ಥೆಗೆ ನೀಡ್ತಲಿದ್ದಾರೆ. ನಮಗೆ ತಿಳಿದಿದೆ ಸಮಾಜ ಸೇವೆಯಲ್ಲಿರುವಾಗ ಹಲವು ಮನವಿಗಳು ಬರ್ತಾ ಇರ್ತವೆ. ಶಶಿಕಿರಣ್ ರವರು ಒಬ್ಬರು ವೈದ್ಯರು, ಹಾಗೆಯೇ ಅವರ ತಂಡದಲ್ಲಿ ಇರುವವರು ಬೇರೆ ಬೇರೆ ಕೆಲಸದಲ್ಲಿ ಇರುವವರು ಫುಲ್ ಟೈಮ್ ಸಮಾಜ ಸೇವೆಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಎಲ್ಲ ಮನವಿಗಳನ್ನು ಕೂಡ ಅದಕ್ಕೆ ಸ್ಪಂದನೆ ನೀಡಲಿಕ್ಕೆ ಕಷ್ಟ ಸಾಧ್ಯವಾಗ್ತದೆ. ಸೊ ಡಾಕ್ಟರ್ ಅವರು ಅಂಥ ಸಂದರ್ಭದಲ್ಲಿ ಅದು ಆಗಲಿ ಹ್ಯುಮ್ಯಾನಿಟಿ ಸಂಸ್ಥೆ ಅಥವಾ ಬೇರೆ ಬೇರೆ ಸಂಸ್ಥೆಗೆ ಅವರಿಗೆ ಬಂದ ಮನವಿಗಳನ್ನು ಕೊಟ್ಟು ಆ ಒಂದು ಪಾರ್ಟಿಗೆ ಸಹಾಯ ಹಸ್ತ ನೀಡುವ ಪ್ರಯತ್ನವನ್ನು ಮಾಡ್ತಾರೆ. ಇವತ್ತು ಅದೇ ರೀತಿ ಒಬ್ಬ ಅಸಹಾಯಕರು ನಮ್ಮ ಆಫೀಸಲ್ಲಿ ಇದ್ದಾರೆ. ಇವರು ಕವಿತಾ ಕುಮಾರಸ್ವಾಮಿ ಅಂತ. ನಾವು ಅವ್ರ ಮನೆಗೆ ಹೋಗಿತ್ತು. ಮನೆಗೆ ಹೋದಾಗ ಆ ಪರಿಸ್ಥಿತಿಯನ್ನು ನಾವು ಅವಲೋಕಿಸಿದ್ವಿ. ತುಂಬ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಅವರಿದ್ದರು. ಯಾಕಂತಂದರೆ ಅಲ್ಲಿ ಉಡುಪಿಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಮನೆ ಮಾಡಿಕೊಂಡಿದ್ದರು ಅವರು, ಅವರ ಗಂಡ ಕುಮಾರಸ್ವಾಮಿ ಅವರು, ಮತ್ತು 9ನೇ ತರಗತಿಯ ಮಗ. ಇವರು ಮೂರು ಜನರ ಜೀವನ ನಡೀತಾ ಇತ್ತು. ಅದರಲ್ಲಿ ಪತಿ ಒಂದು ಬಾಡಿಗೆ ರಿಕ್ಷಾವನ್ನು ನಡೆಸಿಕೊಂಡು ರಿಕ್ಷಾ ಚಲಾವಣೆ ಮಾಡ್ತಾ ಜೀವನ ಸಾಗಿಸ್ತಾ ಇದ್ದರು. ಹೀಗಿರುವಾಗ ಒಂದು ದಿವಸ ಅವರ ಪತಿಗೆ ಬೈಕಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಸೊ ತಲೆಗೆ ಪೆಟ್ಟು ಬಿದ್ದಿರುತ್ತೆ. ಸೊ ಆಸ್ಪತ್ರೆಯಲ್ಲಿ ಆಪ್ರೇಷನ್ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಕಂಗಾಲಾಗ್ತಾರೆ ಇವರು. ಯಾಕಂತಂದರೆ ಅವರ ಬೇಸ್ ಆಫ್ ಇನ್ಕಮ್ ಏನು, ಮನೆಯಲ್ಲಿ ದುಡಿಯೋ ವ್ಯಕ್ತಿಯೇ ಪತಿ. ಪತಿ ಈಗ ಹಾಸಿಗೆಯಲ್ಲಿರುವಾಗ ಅವರು ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಲಿಕ್ಕಾಗದೆ ತುಂಬ ಸಂಕಷ್ಟದಲ್ಲಿರ್ತಾರೆ. ಆಗ ಆಪ್ರೇಷನ್ ಅನಿವಾರ್ಯತೆ ಇರಲಿಕ್ಕೆ ಹೋಗಿ ಅವರು ಆಸ್ಪತ್ರೆಯಲ್ಲಿ ಆಪ್ರೇಷನ್ ಮಾಡ್ತಾರೆ. ಪುಣ್ಯಾತ್ಮರೊಬ್ಬರು ಡಾಕ್ಟರ್ ಕೂಡ ಅವರಿಗೆ ಸಿಗ್ತಾರೆ, ಡಾಕ್ಟರ್ ವಿನೋದ್ ಅಂತ. ಅವರು ಅವರ ಚಾರ್ಜನ್ನು ಕೂಡ ಕಂಪ್ಲೀಟಾಗಿ ಬಿಟ್ಟಿರ್ತಾರೆ ಪೇಷಂಟಿಗೆ. ಆದರೂ ಕೂಡ ಒಂದು ಕಾಲು ಲಕ್ಷ ರೂಪಾಯಿ ಬಿಲ್ ಆಗಿರುತ್ತೆ. ಬಟ್ ಈಗ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಪತಿಗೆ ಮಾತನಾಡಲಿಕ್ಕೆ ಆಗ್ತಾಯಿಲ್ಲ. ಹಾಸಿಗೆಯಲ್ಲೇ ಇದ್ದಾರೆ, ಬೆಡ್ ರಿಡರ್ ಅಂದರೆ ದುಡಿಯೋ ಏಕೈಕ ವ್ಯಕ್ತಿ ಮನೆ ಅವರು. ಅವರಿಗೆ ದುಡಿದೆ ಮನೆಯಲ್ಲಿ ಹಾಸಿಗೆ ಬೆಡ್ ರಿಡರ್ ಆಗಿದ್ದಾರೆ. ಸೊ ಮಗ 9ನೇ ತರಗತಿ ಶಾಲೆಗೆ ಹೋಗ್ತಾ ಇದ್ದಾನೆ. ಸೊ ಅವರ ಸಂಸಾರ ನಿಭಾವಣೆಗೆ ಮನೆಯಲ್ಲಿದ್ದದ್ದು ಅವರೊಬ್ಬರೇ. ಈಗ ಅವರ ಪತ್ನಿಯ ಮೇಲೆ ಬಿದ್ದಿದೆ. ಪತ್ನಿ ಕೂಡ ಅವರು ಕೂಡ ಹೃದ್ರೋಗಿ, ಮದುವೆಯಿಂದ ಮೊದಲೇ ಹೃದ್ರೋಗಿ, ಹಾರ್ಟಿನ ಸಮಸ್ಯೆ ಇತ್ತು, ಅದಕ್ಕೆ ಆಪರೇಷನ್ ಬೇರೆ ಆಗಿದೆ. ಸೊ ಈಗ ರೀಸೆಂಟಾಗಿ ಥೈರಾಯ್ಡ್ ಕಾಯಿಲೆ ಕೂಡ ಇದೆ ಅವರಿಗೆ. ಹಾಗಾಗಿ ಅವರಿಗೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡಿರ್ಬೋದೇ ವಿನಃ ಯಾವುದೇ ಕೆಲಸ ಮಾಡುವ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಹಾಗಾಗಿ ಅವರ ಕುಟುಂಬ ಸಂಕಷ್ಟಕ್ಕೆ ಈಡಾಗಿದ್ದು ನಮಗೆ ಗೊತ್ತಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಮನೆಯನ್ನು ಹೇಗೆ ನಿಭಾಯಿಸಬೇಕು? ಈಗ ಆಲ್ರೆಡಿ ಸಾಲ ಇದೆ, ಅವರಿವ್ರ ಹತ್ರ ಎಲ್ಲರ ಹತ್ರ ಸಾಲ ಇದೆ, ಮನೆಯ ಬಾಡಿಗೆ ಮನೆ 2 ತಿಂಗಳ ಬಾಡಿಗೆಯೇ ಕಟ್ಟಲಿಲ್ಲ ಅವರಿನ್ನು. ಸೊ ಇಂಥ ಪರಿಸ್ಥಿತಿಯಲ್ಲಿ ಅವರ ಪರಿಸ್ಥಿತಿಯನ್ನು ನಾವು ಅಲ್ಲಿ ಅವಲೋಕಿಸಿದ್ವಿ. ಅವರಿಗೀಗ ಅರ್ಜೆಂಟಾಗಿ ಸಡನ್ನಾಗಿ ಅವರಿಗೆ ಹಣದ ಫೈನಾನ್ಷಿಯಲ್ ಸಪೋರ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಮನೆಗೆ ಕೂಡ ರೇಷನ್ ಸಾಮಗ್ರಿಗಳ ಅವಶ್ಯಕತೆ ಇದೆ. ಯಾವುದಕ್ಕೂ ಅಲ್ಲಿ ದುಡಿಯೋ ವ್ಯಕ್ತಿ ಇಲ್ಲ. ಆದ ಕಾರಣ ನಾವು ಏನು ಡಿಸೈಡ್ ಮಾಡಿದ್ವಿ ನಮ್ಮ ಸದಸ್ಯರೆಲ್ಲ ಒಟ್ಟಾಗಿ, ಇಂಥ ಸಂದರ್ಭದಲ್ಲಿ ಸಹಾಯ ಮಾಡೋ ವ್ಯಕ್ತಿ ಅಂದರೆ ನಮ್ಮ ಪರಿಚಯಸ್ಥ ರೋಷನ್ ಬೆಳ್ಮನ್ ಮಾತ್ರ. ನಾವು ನೋಡಿದ್ದೀವಿ ಅವರ ಸಹಾಯ ಯಾವ ರೀತಿ ಇರುತ್ತೆ ಅಂತಂದರೆ, ನಿಜವಾದ ಕೇಸಿಗೆ ನಿಜವಾಗಿ ಸಹಾಯ ಮಾಡ್ತಾರೆ ತಮ್ಮ ಹ್ಯುಮ್ಯಾನಿಟಿ ಟ್ರಸ್ಟ್ನ ಮೂಲಕ. ಹಾಗಾಗಿ ನಾವು ಈ ರೋಗಿಯ ಸಂಕ್ಷಿಪ್ತ ದಾಖಲೆಯನ್ನು ಹ್ಯುಮ್ಯಾನಿಟಿ ರೋಷನ್ ಬೆಳ್ಮನ್ ಅವರಿಗೆ ಒದಗಿಸಿದ್ವಿ. ಸೊ ಹಾಗಾಗಿ ನಾವು ಇವತ್ತು ಇಲ್ಲಿ ಇದ್ದೇವೆ. ಡಾಕ್ಟರ್ ಶಶಿಕಿರಣ್ ರವರು ಸಂಕ್ಷಿಪ್ತವಾಗಿ ಈ ಮಹಿಳೆ ಮತ್ತು ಅವರ ಕುಟುಂಬದ ಈ ಸಮಸ್ಯೆಗಳ ವಿವರಣೆ ನೀಡಿದ್ದಾರೆ. ಆದರೆ ನಮ್ಮ ಬಳಿ ಅವರು ವಿವರವಾಗಿ ಅವರ ಸಮಸ್ಯೆಗಳನ್ನು ಹೇಳಿದ್ದಾರೆ. ಖಂಡಿತವಾಗಿ ತುಂಬ ಅಸಹಾಯಕ ಪರಿಸ್ಥಿತಿಯಲ್ಲಿ ಈ ಕುಟುಂಬವಿದೆ. ಇವರ ಮನವಿಯನ್ನು ಸ್ವೀಕರಿಸಿ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ರೂಪಾಯಿ 50,000 ನಾವು ಅವರಿಗೆ ಹಸ್ತಾಂತರ ಮಾಡಲಿದ್ದೇವೆ.